ಬೀದಿಗೆ ಬಿದ್ದ ಬಡ ರೈತರ ಸಂಕಷ್ಟ ಕೇಳುವವರು ಯಾರು ಕೋವಿಡ್ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗೆ ಕತ್ತರಿ ಹಾಕುವ ಇಲಾಖೆಯ ಅಧಿಕಾರಿಗಳು ಸೂಕ್ತ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆ ನಡೆಸಿದ ನಾಶ ಅಡಕತ್ತರೆಯಲ್ಲಿ ಸಿಲುಕಿದಂತೆ ಆಗಿರುವ ರೈತನ ಪಾಡು ಇದು ನಾಡಿನಾದ್ಯಂತ ಅಲ್ಲದೆ ದೇಶಾದ್ಯಂತ ರೈತನು ಪಡ್ತಾ ಇರುವ ಸಂಕಟದ ಗೋಳಿನ ಮಾತು ರೈತನು ತಾನು ವಾಸಿಸುವ ನೆಲೆಯಿಂದ ಮತ್ತೊಂದು ಕಡೆಗೆ ತನ್ನ ಭೂಮಿಯನ್ನು ನಂಬಿ ಕೃಷಿಯನ್ನು ಅವಲಂಬಿಸಿ ತನ್ನ ಜೀವನವನ್ನು ಸಾಗಿಸಬೇಕಾದ ಅನಿವಾರ್ಯತೆ ಇದ್ದು ಕೊರೋನಾ ಮಹಾಮಾರಿಯ ಹಾವಳಿಯಿಂದಾಗಿ ಲಾಕ್ಡೌನ್ ದೇಶದಾಜ್ಞೆ ಜಾರಿಯಲ್ಲಿದ್ದು ರೈತರು ತಮ್ಮ ನೆಲೆಯಿಂದ ತಮ್ಮ ಜಮೀನಿಗೆ ಹೋಗಲು ಅನಾನುಕೂಲವಾಗಿದೆ ಕಾರಣ ಕೊಡಗು ಮೈಸೂರು ಗಡಿಭಾಗದ ರೈತರು ತಮ್ಮ ಕೃಷಿ ಚಟುವಟಿಕೆಯಿಂದ ಆರಂಭಿಸಲು ಹೆಣಗಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಈಗಾಗಲೇ ಕೃಷಿ ಚಟುವಟಿಕೆ ಆರಂಭಿಸಿ ಫಸಲು ಕೈ ಹತ್ತುವ ಸಂದರ್ಭದಲ್ಲಿ ಅಧಿಕಾರಿಗಳ ನಿರ್ಬಂಧತೆಯಿಂದ ರೈತರು ತಮ್ಮ ಜಮೀನಿಗೆ ತೆರಳಿ ಕೃಷಿ ಚಟುವಟಿಕೆ ಆರಂಭಿಸಲು ಅನಾನುಕೂಲವಾಗಿ ಕೈಗೆ ಬರುವ ಫಸಲು ಮಣ್ಣು ಪಾಲಾಗ್ತಾ ಇದೆ ಆದ್ದರಿಂದ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅವರಿಗೆ ತಮ್ಮ ಜಮೀನುಗಳಿಗೆ ತೆರಳಲು ಮತ್ತು ಕೃಷಿ ಚಟುವಟಿಕೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಕ್ರಮ ಕೈಗೊಳ್ಳಬೇಕೆಂದು ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಲಾಸ್ ಆಗದೆ ಎಲ್ಲ ಕಣ್ಣಿಂದ ನೋಡೋಕ್ಕಾಗ್ತಾ ಇಲ್ಲ ಸಂಬಂಧಪಟ್ಟರು ಅಧಿಕಾರಿಗಳು ಆಮೇಲೆ ಹಿಂದಾದರೂ ರೈತರಿಗೆ ತಾವು ಬೆಳೆದ ಬೆಳೆಯಿಂದ ತಮ್ಮ ಕೈ ಹತ್ತುವ ರೀತಿಯಲ್ಲಿ ಸಹಕರಿಸಿ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರಿಗೆ ಸಹಕರಿಸಬೇಕೆಂದು ರೈತರು ಮನವಿ ಮಾಡಿದ್ದಾರೆ